ಯಾದಗಿರಿ ಜಿಲ್ಲೆಯ ಕೆಂಬಾವಿ ಪಟ್ಟಣದ ನಾರಾಯಣಪುರ ಎಡದಂಡೆ ಕಾಲುವೆಯಲ್ಲಿ ಮಹಿಳೆಯೋರ್ವಳ ಮೃತದೇಹ ಪತ್ತೆಯಾಗಿದ್ದು ಸ್ಥಳಕ್ಕೆ ಭೇಟಿ ನೀಡಿದ ಪೊಲೀಸರು ಪರಿಶೀಲನೆ ಮಾಡಿ ಮೃತರ ಕುರುತನ್ನು ಪತ್ತೆ ಮಾಡಿದ್ದಾರೆ ಹುಣಸಗಿ ತಾಲೂಕಿನ ಹೊರಟ್ಟಿ ಗ್ರಾಮದ ದೇವಮ್ಮ ಭೀಮಣ್ಣ ಚಿನ್ನಕಾರ ಎಂಬ ಎಂಬುವರು ಎಂದು ತಿಳಿದು ಬಂದಿದ್ದು ಕಾಲುವೆಯಲ್ಲಿ ಬಟ್ಟೆ ತೊಳೆಯಲು ಹೋದಾಗ ಕಾಲು ಜಾರಿ ಕಾಲುವೆಗೆ ಬಿದ್ದ ಹಿನ್ನೆಲೆ ಮೃತದೇಹ ಹರಿದುಕೊಂಡು ಬಂದಿದೆ ಕೆಂಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇಂಡಿ ಏತ ನೀರಾವರಿ ಜಾಕ್ವೆಲ್ನ ಕಾಲುವೆ ಹತ್ರ ಮೃತದೇಹ ಸಿಕ್ಕಿದ್ದು ಸ್ಥಳಕ್ಕೆ ಸುರಪುರ ತಹಶೀಲ್ದಾರ್ ಕುಮಾರ್ ಸಿಪಿಐ ಆಮೋಸ್ ಕಾಂಬ್ಳೆ ಹಾಗೂ ಎಎಸ್ಎ ಬಸುನಗೌಡ ಸೇರಿ ಈ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ದೇವರಾಜ್ ಉಗಾರ್ ಎನ್ ಕೆಎಸ್ಟಿ ಫೋರ್ ನ್ಯೂಸ್ ಬ್ಯೂರೋ ಯಾದಗಿರಿ